ಫಿಲಂ ಆ್ಯಕ್ಟ್ ಬಗ್ಗೆ ನೀವು ಮಾತಾಡ್ತಿದ್ದೀರಿ ಸರ್, ಇತ್ತೀಚಿನ ದಿನಗಳಲ್ಲಿ ನೀವು ನೋಡ್ತಿರ್ಬೋದು ದರ್ಶನ್ ಅವ್ರ ವಿಚಾರ ಹೊರಗಡೆ ಬಂದಿದ್ದಾರೆ, ಬಟ್ ಇನ್ನೂ ಹಾಸ್ಪಿಟ್ಲಲ್ಲಿ ಟ್ರೀಟ್ಮೆಂಟ್ ತಗೋತಿದ್ದಾರೆ, ಅವ್ರ ಕೇಸ್ ಮಾತ್ರ ಇನ್ನೂ ಡಿಲೇ ಆಗ್ತಾನೆ ಇದೆ ಸರ್. ಇದ್ರ ಬಗ್ಗೆ ನಿಮ್ಮ ಸಾಮಾನ್ಯ ಜನರಾಗಿ ನಿಮ್ಮ ಅನಿಸಿಕೆ ಏನು ಅಂತ? ಇದರಲ್ಲಿ ದರ್ಶನ್ ತುಂಬ ತಪ್ಪಿದೆ. ಈಗ ಯಾರೋ ಒಬ್ಬ ಗಲಾಟೆ ಬಂದಾಗ ಅಲ್ಲಿರೋ ಬಿ ಸಿ ಬಿಗೆ ಫೋನ್ ಮಾಡಿ ಹೇಳಿದ್ರೆ ಹಿಂಸೆ ಕೆಲಸ ಆಗಿರೋದು ಹೌದಾನೆ? ಇದನ್ನ ಯಾಕೆ ಮೈ ಮೇಲೆ ಹಾಕಬೇಕಾಯ್ತು? ಜನರಲ್ಲ ಹೇಳೋದು ಇದು. ಈಗ ಪವರ್ಫುಲ್ ಮ್ಯಾನು ಒಬ್ಬ ಚಿತ್ರದುರ್ಗ ಬಿ ಸಿ ಬಿ ಒಂದು ಫೋನ್ ಮಾಡಿ ಹೇಳಿದರೆ ಕರೆದು ಎರಡು ವಾರದ ಬುದ್ಧಿ ಕಳ್ಸಪ್ಪ ಅಂದ್ರೆ ಫಿನಿಶ್ ಅಲ್ವಾ? ಇದೆಲ್ಲ ಸೇರಿ ರಾಜಕೀಯದೆಲ್ಲ ಸೇರ್ ಮಾಡಿರೋದು ಅವನು. ಇನ್ವಾಲ್ ಆಗಿಲ್ಲ, ಇನ್ವಾಲ್ ಇಲ್ಲ ಅಲ್ಲಿ. ಈಗ ಇನ್ವಾಲ್ ಆಗಿರ್ಬೋದು, ಸಾಯಿಸ್ಬೇಕು ಅಲ್ಲೇ ಸಾಯಿಸಿರೋರು, ಅಲ್ಲಿಂದ ಕರ್ಕೊಂಡು ಸಾಯಿಸ್ಬೇಕು. ದರ್ಶನ್ ಅವರು ತಪ್ಪಿಲ್ಲ ಅಂತ ನೀವು ಹೇಳ? ತಪ್ಪಂದ್ರೆ ಸ್ವಲ್ಪ ಅಹಂಕಾರ ಇತ್ತು, ಮತ್ತೆ ಜನ ಅವ್ರ ಮೇಲೆ ಕಣ್ಣು ಇಟ್ಟಿದ್ರು. ಅದಕ್ಕೆ ಹೇಳ್ದು, ಕಣ್ಣು ಬಿದ್ದರೆ ಹಸಿ ಮರ ಚಿಡ್ದೋಗುತ್ತಂತೆ ಮನುಷ್ಯನ ಕಣ್ಣು ಬಿದ್ದರೆ. ಭಾರಿ ಡೇಂಜರ್ ಮನುಷ್ಯನ ಕಣ್ಣು, ಹೇಳೋಷ್ಟು ಈಸಿ ಅಲ್ಲ. ನಮ್ಮ ಕಣ್ಣೇ ಸರಿ ಹೇಳ್ಬೇಕಂದ್ರೆ, ಈಗ ನಿಮ್ಮ ಕಣ್ಣು ಚೆನ್ನಾಗಿದೆಯಾ? ಈಗ ಒಂದೇ ನೋಡಿ ಹಾಳು ಮಾಡ್ಬೇಕು ಆ ಬುದ್ಧಿ ತಾನೆ ಬರೋದು, ಒಳ್ಳೆ ಮಾಡಕ್ಕೆ ಬರ್ತಾರ ಮನಸ್ಸಿಗೆ ಯಾರಿಗೂ ಬರೋಲ್ಲ, ಹಾಳು ಮಾಡಬೇಕು ಅದೇ ಬುದ್ಧಿ. ಏನು ಡಿಲೇ ಅಂದರೆ, ರಾಜಕೀಯದವ್ರಿಗೆ ಅವನ್ನ ಒಳಕಾಕ್ಬೇಕು, ಫಿಲಮ್ ಆ್ಯಕ್ಟ್ರಿ ಕೆಲವ್ರು ಒಳಕಾಕ್ಬೇಕು, ಅವ್ನು ಈಚೆ ಬರಲೇಬಾರ್ದು ಅಷ್ಟೇ. ಇಂಡಸ್ಟ್ರಿಯಲ್ಲ ದರ್ಶನ್ ಅವ್ರಿಗೆ ತುಂಬ ವೈರಿಗಳಿದ್ದಾರೆ, ಎಲ್ಲ ಕಡೆ ಇದ್ದಾರೆ. ಪೊಲೀಸ್ ಡಿಪಾರ್ಟ್ಮೆಂಟಿಗಿಲ್ವಾ? ಈಗ ಬೇಡಪ್ಪ ನೀವು ವಿಡಿಯೋ ಮಾಡ್ತಾಯಿದ್ರ, ಈಗ ನಾನು ಮಾತಾಡ್ತಾ ಇದ್ದೀನಿ, ಇದು ವಿಡಿಯೋ ಮಾಡಿ ಕೇಳ್ತಾರೆ ಯಾರು ನಿಮಗೆ? ಈಗ ಹೊಡಿತೀನಿ ಅಂದಾಗ ಹೊಡಿತಾಯಿದ್ದಾಗ ಯಾರಪ್ಪ ವಿಡಿಯೋ ಮಾಡ್ತಾರೆ? ಎಲ್ಲ ಎಣ್ಣೆ ಹೊಡೆದಿರೋರು. ವಿಡಿಯೋ ಯಾರು ಮಾಡಿದ್ರು? ಅವರೆಲ್ಲ ಯಾರು ಮಾಡಿರ್ತಾರೆ? ಯಾಕೆ ಮಾಡಿದ್ರು? ಲಾಜಿಕ್ ಅಲ್ಲ. ಈಗ ನೀವು ನಾವೆಲ್ಲ ಕುಡಿತೀವಿ, ಹೊಡಿತಾ ಇರ್ತೀವಿ, ಹೊಡಿತಾಯಿದ್ದಾಗ ವಿಡಿಯೋ ಯಾರು ಮಾಡ್ತಾರೆ? ಇಂಥ ಜಾಗಕ್ಕೆ ಹೋಗಿ ವಿಡಿಯೋ ಮಾಡ್ಬೇಕಂತ ಯಾರು ಹೇಳಿದ್ರು? ಯಾರಾದ್ರೂ ಇರಲೇಬೇಕಲ್ಲ, ಅಷ್ಟೇ ವೀಕ್ನೆಸ್. ಜೊತೆಗಿರೋರು ಬೇರೆ ಯಾರಿಲ್ಲ. ಫಸ್ಟ್ ಆಫ್ ಆಲ್ ದರ್ಶನ್ ರಾಜಕೀಯ ಬಂದಿತ್ತೆ ಬೇಸ್ಟು, ಅದೇ ವೀಕ್ನೆಸ್ ಪಾಯಿಂಟ್. ಅದೇ ತಪ್ಪು. ರಾಜಕೀಯದವ್ರು ಕಮ್ಮಿ ಅಂತ ತಿಳ್ಕೋಬೇಡಿ. ಅಯ್ಯೋ, ರಾಜಕೀಯ ಬರಲೇಬಾರ್ದು, ಮಾಡಲೇಬಾರ್ದು. ಏನಕ್ಕೆ ಮಾಡಬೇಕು? ನಿನಗೆ ಕೂಲಿ ಕೆಲಸ ದೇವ್ರು ಕೊಟ್ಟನಲ್ಲ. ರಾಯಲ್ ಪಕ್ಷ ನೋಡಿ, ಏನ್ ಪಕ್ಷ? ಯಾವ ಪಕ್ಷ? ಪಕ್ಷ ನೋಡಿ ಸಪೋರ್ಟ್ ಮಾಡಲ್ಲ, ವ್ಯಕ್ತಿ ನೋಡಿ. ಯಾವ ಪಕ್ಷ ಬೇಕು ನಿಮಗೆ? ಅಲ್ಲ, ಅವ್ರು ಅವ್ರು ಯಾರು ಕರೆಕ್ಟ್ ಆಗಿದ್ದಾರೆ ರಾಜಕೀಯದಲ್ಲಿ? ಅವ್ರ ಪ್ರಕಾರ ಅವ್ರು ಏನು ಹೇಳೋದಂದ್ರೆ, ನನ್ನ ಪಕ್ಷ ನೋಡಿ ಯಾರಿಗೂ ಸಪೋರ್ಟ್ ಮಾಡಲ್ಲ, ಅವ್ರ ವ್ಯಕ್ತಿತ್ವಕ್ಕೆ ಬೆಲೆ ಕೊಡ್ತೀನಿ, ಆ ಕಾರಣದಿಂದ ಅವ್ರ ಜೊತೆ ಹೋಗ್ತಿದ್ದೀನಿ ಅಂತ ಅವ್ರು ಹೇಳ್ತಿದ್ದಾರೆ. ಹಂಗಿದ್ರೆ ರಾಜ್ಕುಮಾರ್ ಯಾವಾಗ ಸಿ ಎಂ ಆಗಬೇಕಾಯ್ತು? ಯಾವಾಗ ಸಿ ಎಂ ಆಗೋದಾಯ್ತು? ಯಾಕಾಗಲಿಲ್ಲ? ಅವ್ರಿಗೆಂತೂ ಅರ್ಹತೆ ಇದೆ, ವ್ಯಕ್ತಿತ್ವ ಇದೆ. ಏನು ಕೆಲಸ ಮಾಡ್ತೀನಿ, ನಾನು ದೇವ್ರು ಕೊಟ್ಟಿದ್ದಾನೆ ಆ ಕೆಲಸ ಮಾಡ್ತೀನಿ, ಸಾಕು, ನನಗೆ ಇದ್ರಲ್ಲಿ ನೆಮ್ಮದಿ ಇದೆ. ರಾಜಕೀಯಕ್ಕೆ ಹೋಗಿ ಅವರು ಸಪೋರ್ಟ್ ಮಾಡೋಕೆ ಹೋಗಿ ಈ ಥರದ್ದೆಲ್ಲ ಹೌದು, ಎಲ್ಲ ಅಂಡರ್ಗ್ರೌಂಡ್ ಕೆಲಸ ನಡೀತು, ಕ್ಲೀನ್ ಅಂತ ಹೇಳಿ ಕುಣಿಸೋರು. ಈಗ ಫಸ್ಟ್ ಅವ್ರವ್ರು ಮಾಡಿತ್ತು ಅವ್ರು ಅಂದರೆ, ಅವ್ರನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಅವ್ರು ಹೊರಗಡೆ ಇದ್ದಾರೆ, ಕೆಲವರು ಇದ್ದಾರೆ, ಇರ್ಬೋದು, ಇದ್ದು ಇರ್ಬೋದು, ಇಲ್ದೇನೆ ಇರ್ಬೋದು, ಹೆಂಗೆ ಹೇಳೋಕ್ಕಾಗುತ್ತೆ? ಈಗ ನಾವು ಮೂವರು ಒಂದೇ ಥರ ಒಂದೇ ಡ್ರೆಸ್ ಹಾಕೊಂಡಿದ್ದೀವ, ಮೂವರ್ದು ಒಂದೇ ಮನಸ್ಸು ಇರುತ್ತಾ? ಈಗಿದ್ದ ಐದು ನಿಮಿಷಕ್ಕೆ ಒಂದು ಮನಸ್ಸು ಚೇಂಜ್ ಆಗಿರ್ತದೆ. ಬರಬೇಕು, ಸ್ವಲ್ಪ ಬುದ್ಧಿನ ಕಲಿಬೇಕು. ಮಾಡಲೇಬಾರ್ದು, ಏನು ಸುಖ ಬಂತದೆ ಹೇಳಿ? ರಾಜಕೀಯ ಮಾಡಿ ಏನು ಸುಖ ಬಂತು? ಏನು ಬಂತು? ಜೈಲಿಗೆ ಹೋಗ್ಬೇಕಷ್ಟೇ. ಇಲ್ಲದ ಕೇಸು ಮೈ ಮೇಲೆ ಹಾಕೊಂಡು ಒಳಗಿರ್ಬೇಕು, ಬೇಕಾಯ್ತಾ ಇದೆಲ್ಲ. ಅಲ್ಲ, ಜನರಲ್ಲಾಗೆ ಬೇಕಾಗಿತ್ತ? ದೇವ್ರ ಕಣ್ಣು ತುಂಬ ಕೈ ತುಂಬ ಕೊಟ್ಟಿದ್ದ, ರಾಯಲ್ಲ ಇರ್ಬೋದಾಯ್ತು. ಏನು ಬಂತೀಗ? ಇರೋ ಮಗ ಹೆಂಡತಿ ಏನು ತರೀಗ? ಹೊರಗಡೆ ತಲೆ ತಿರುಗದ, ಏ ಅಪ್ಪ ಕೊಲೆಗಾರ ಅಂತಾರೆ. ಮುಗಿತಲ್ಗೆ ಅವ್ರ ಜಿಬ್ಬರು ಚಾಪ್ಟ್ರು ತಾಯಿ ಮಗಂದು ಬೇಕಾಯ್ತಾ ಇದೆಲ್ಲ. ಅಭಿಮಾನಿಯಾಗಿ ಏನಾದರೂ ಹೇಳೋದಾದ್ರೆ ಏನು ಹೇಳೋದು? ತನಗಿಂತ ದೇವರು ಒಂದು ಕೆಲಸ ಕೊಟ್ಟಿದ್ದಾನೆ, ಈಗ ನಿಮಗೆ ಕೆಲಸ ಕೊಟ್ಟಿದ್ದಾರೆ, ಇದನ್ನು ಕರೆಕ್ಟಾಗಿ ಮಾಡಿ, ಇದನ್ನ ಅತಿಯಾಗಿ ಮಾಡಕ್ಕೆ ಹೋಗ್ಬೇಡಿ. ಅವು ನಿಮ್ಮನೆ ದೇವ್ರು ನಿಮ್ಗೆ ಕಾಪಾಡುತ್ತೆ. ನಾವೇನೇ ಮಾಡೋ ನಮ್ಮ ಮನಸ್ಸಿಗೆ ನಮ್ಮನೆ ದೇವರು ಇಬ್ಬರು ಓಕೆ ಆಗಬೇಕು. ದೇವರು ಕಾಪಾಡ್ಕೊಳ್ತಾ ಕಾಪಾಡ್ತಾನೆ. ಎಸ್ ಎಸ್ ಟಿವಿ ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.